ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮದ ಬಗ್ಗೆ ಮೊದಲು ಸುದ್ದಿ ಪ್ರಸಾರ ಮಾಡಿದ್ದೆ ನಿಮ್ಮ ವಿಸ್ತಾರ ನ್ಯೂಸ್. ಎಲ್ಲ ಅಕ್ರಮ ಸಂಬಂಧ ಇದೀಗ ವಿಸ್ತಾರ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮೂಡ ಮಾಜಿ ಆಯುಕ್ತರಾಗಿದ್ದ ಮತ್ತು ಪ್ರಸ್ತುತ ಹಾವೇರಿ ವಿವಿಯ ಕುಲ ಸಚಿವ ಆಗಿದ್ದ ಜಿಟಿ ದಿನೇಶ್ ಕುಮಾರ್ ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಮೂಡ ಹಗರಣದಲ್ಲಿ ಗಂಭೀರ ಆರೋಪ ಕೇಳಿಬಂದಾಗ ಈ ಹಿನ್ನೆಲೆಯಲ್ಲಿ ಗವರ್ನರ್ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿದೆ. ಇವರನ್ನು ಆಗಸ್ಟ್ 30ರಂದು ಹಾವೇರಿ ವಿವಿ ಕುಲ ಸಚಿವರಾಗಿ ರಾಜ್ಯ ಸರ್ಕಾರ ನೇಮಕ ಮಾಡಿತ್ತು. ಇದೀಗ ನೇಮಕಗೊಂಡ 3 ದಿನಕ್ಕೆ ಅಮಾನತು ಮಾಡಲಾಗಿದೆ. ಇತ್ತೀಚೆಗಷ್ಟೇ ಕುಲ ಸಚಿವರನ್ನಾಗಿ ನೇಮಕ ಮಾಡಲಾಗಿತ್ತು ಇವರನ್ನ. ಅಂದರೆ ಇವರ ವಿರುದ್ಧ ಇಂಥ ಗಂಭೀರ ಆರೋಪ ಇದೆ. ಮುಖ್ಯಮಂತ್ರಿಗಳ ವಿರುದ್ಧವೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿದೆ. ಈ ಸರ್ಕಾರಿ ಅಧಿಕಾರಿಯ ವಿರುದ್ಧವೂ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರದ ಹಗರಣದ ಆರೋಪ ಇದೆ. ಹೀಗಿರಬೇಕಾದ್ರೆ ಸರ್ಕಾರ ಏಕಾಏಕಿಯಾಗಿ ಇವರು ಯಾಕೆ ಒಂದು ಆಯಕಟ್ಟಿನ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತು, ಈ ಒಂದು ವಿಷಯ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಹಾಗಾದರೆ ನಿಜಕ್ಕೂ ಮೂಡ ಹಗರಣ ಆಗಿರೋದು ಹೌದಾ? ಈ ಮೂಡ ಹಗರಣಕ್ಕೆ ಸಹಾಯ ಮಾಡಿದ್ದು ಇವರೇನಾ? ಈ ರೀತಿಯಾಗಿ ಚರ್ಚೆ ಆಗ್ತಾ ಇತ್ತು. ಈಗ ರಾಜ್ಯಪಾಲರು ಇವರ ನೇಮಕವನ್ನು ರದ್ದುಗೊಳಿಸಿದ್ದಾರೆ. ಇನ್ನು ಮೈಸೂರು ಮೂಡ ಹಗರಣದ ಕಾನೂನು ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಮೂಡ ಹಗರಣದ ಬಗ್ಗೆ ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಸಿದ್ದರಾಮಯ್ಯ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಇಂದು ಕೂಡ ಮುಂದುವರೆಸಿತು. ವಾದ ಪ್ರತಿವಾದದ ಬಳಿಕ ಮುಂದಿನ ವಿಚಾರಣೆಯನ್ನ ಸೋಮವಾರ ಅಂದರೆ ಸೆಪ್ಟೆಂಬರ್ 9ಕ್ಕೆ ಮುಂದೂಡಿದೆ. ಈ ಮೂಲಕ ಸೆಪ್ಟೆಂಬರ್ 9ರವರೆಗೆ ಸಿಎಂಗೆ ಮಧ್ಯಂತರ ರಿಲೀಫ್ ಸಿಕ್ಕಂತಾಗಿದೆ. ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ವಿಚಾರಣೆ ಆರಂಭಿಸಿ ದೂರುದಾರ ಸ್ನೇಹಮಯಿ ಕೃಷ್ಣಾಪರ ಹಿರಿಯ ವಕೀಲ ಕೆಜಿ ರಾಘವನ್ ಅವರ ವಾದ ಆಲಿಸಿತು. ಇವರ ವಾದದ ನಂತರ ಸರ್ಕಾರದ ಪರ ಎಜಿ ಶಶಿಕಿರಣ್ ಶೆಟ್ಟಿ ವಾದ ಮಾಡಬೇಕಿದ್ದು ಸೋಮವಾರದವರೆಗೆ ಕಾಲಾವಕಾಶ ನೀಡಬೇಕು ಅಂತ ಮನವಿ ಮಾಡಿದರು. ಈ ಮನವಿ ಪುರಸ್ಕರಿಸಿದ ನ್ಯಾಯಮೂರ್ತಿಗಳು ವಿಚಾರಣೆಯನ್ನು ಸೋಮವಾರಕ್ಕೆ ಶಿಫ್ಟ್ ಮಾಡಿದರು. ಅದೇ ರೀತಿ ಸೆಪ್ಟೆಂಬರ್ 12ರಂದು ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡಲಿ ಅಂತ ಹೇಳಿದರು. ಅಂದೇ ಅರ್ಜಿ ವಿಚಾರಣೆಯನ್ನು ಮುಗಿಸೋಣ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಮೂಡ ಹಗರಣದ ಬಗ್ಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭವಾದಾಗ ದೂರುದಾರ ಸ್ನೇಹಮಯಿ ಕೃಷ್ಣಾಪರವಾದ ಹಿರಿಯ ವಕೀಲ ಕೆಜಿ ರಾಘವನ್ ವಾದ ಮಾಡಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ 1998ರಿಂದ 2021ರವರೆಗೆ ಹಗರಣ ನಡೆದಿದೆ ಅಂತ ಪ್ರತಿಪಾದನೆ ಮಾಡಿದರು. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ 14 ಸೈಟ್ಗಳನ್ನು ಪಡೆಯುವವರೆಗೆ ಸಿದ್ದರಾಮಯ್ಯ ಪರೋಕ್ಷವಾಗಿ ಹಸ್ತಕ್ಷೇಪ ಮಾಡಿದ್ದಾರೆ. ಅಲ್ಲದೆ ಅವರು ತಮ್ಮ ಪ್ರಭಾವ ಹೇಗೆ ಬಳಸಿದ್ದಾರೆ ಅಂತ ಎಳೆ ಎಳೆಯಾಗಿ ಬಿಚ್ಚಿಟ್ಟರು. 1998ರ ಮೇ ತಿಂಗಳಲ್ಲಿ ಮೂಡ ಸ್ವಾಧೀನಪಡಿಸಿಕೊಂಡಿದ್ದ ಭೂಮಿ ಡಿನೋಟಿಫೈ ಮಾಡಲಾಗಿದೆ. ಆಗ ಸಿದ್ದರಾಮಯ್ಯ DCM ಆಗಿದ್ದರು ಅಂದರು. ಸಾಮಾನ್ಯ ಜನರ ಜಮೀನಾಗಿದ್ದರೆ ಭೂ ಮಾಲೀಕತ್ವ ಸಾಬೀತು ಪಡಿಸಿ ಅಂತ ಅಧಿಕಾರಿಗಳು ಕೇಳ್ತಾ ಇದ್ರು. ಆದರೆ DCM ಆಗಿದ್ದ ಸಿದ್ದರಾಮಯ್ಯನವರ ಬಾಮೈದ ಭೂಮಿಯಾಗಿದ್ದರಿಂದಾಗಿ ಯಾವುದೇ ಪ್ರಶ್ನೆಯನ್ನು ಕೇಳಲಿಲ್ಲ. ಸೈಟು ಹಂಚಿಕೆ ಮಾಡಿದ ಭೂಮಿಯನ್ನು ಮತ್ತೆ ಜಿಲ್ಲಾಧಿಕಾರಿಯಿಂದ ಪರಿವರ್ತನೆ ಮಾಡಲಾಗಿದೆ. 2010ರಲ್ಲಿ ಸಿದ್ದರಾಮಯ್ಯ ಪತ್ನಿಗೆ ದಾನ ಮಾಡಲಾಗಿದೆ. ಈ ಸರಣಿ ಘಟನೆಗಳು ಸಿದ್ದರಾಮಯ್ಯ ಅವರಿಗೂ ಅಕ್ರಮಕ್ಕೂ ಇರುವ ಸಂಬಂಧ ಅಂತ ರಾಘವನ್ ನ್ಯಾಯಮೂರ್ತಿಗಳಿಗೆ ತಿಳಿಸಿದರು. ತನಿಖೆಗೆ ಹೈಕೋರ್ಟ್ ತಡೆ ನೀಡಬಾರದು ಅಂತ ಮನವಿ ಮಾಡಿಕೊಂಡರು. ಇನ್ನು ಹೈಕೋರ್ಟ್ನಲ್ಲಿ ಮೂಡ ವಿಚಾರಣೆ ನಡೀತಾ ಇದ್ದ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಟೆನ್ಷನ್ಗೆ ಒಳಗಾಗಿದ್ದರು. ಬೆಳಗ್ಗೆಯಿಂದ ಸಿದ್ದರಾಮಯ್ಯ ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಮನೆಯಲ್ಲಿ ಕುಳಿತು ಕೋರ್ಟ್ ವಿಚಾರಣೆಯನ್ನು ನೋಡಿದರು. ಇನ್ನು ಈ ಕೇಸ್ನಿಂದ ಪಾರಾಗಲು ಸಿಎಂ ನಾಳೆ ದೇವರ ಮೊರೆ ಹೋಗಲಿದ್ದಾರೆ. ನಾಳೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಇವತ್ತು ಸುದೀರ್ಘವಾದಂಥ ವಾದ ಆಯಿತು ಹೈಕೋರ್ಟ್ನಲ್ಲಿ. 3ನೇ ಅವಧಿಯ ವಾದ ಇದು. ಅಭಿಷೇಕ್ ಮನು ಸಿಂಘ್ವಿ ಸಿದ್ದರಾಮಯ್ಯನವರ ಪರವಾದಂಥ ವಕೀಲರು ಪ್ರತಿವಾದ ಮಾಡಬಹುದು ಅಂತ ಅಂದುಕೊಳ್ಳಲಾಗಿತ್ತು. ಆದರೆ ಪ್ರತಿವಾದಿಗಳ ಪರವಾಗಿ ದೂರುದಾರರ ಪರವಾಗಿ ಇನ್ನೂ ವಾದ ಆಲಿಸೋದಕ್ಕೆ ಬಾಕಿ ಇದೆ ಅಂತ ಇವತ್ತು ರಾಘವನ್ ಹಿರಿಯ ವಕೀಲರು ದೂರುದಾರರಲ್ಲಿ ಒಬ್ಬರಾದಂಥ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಸುದೀರ್ಘವಾಗಿ ವಾದ ಮಂಡನೆ ಮಾಡಿದರು. ವಾದದಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳಿದ್ದವು. ಒಂದು 17A ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ, ಇದು ಅನ್ವಯ ಆಗುತ್ತಾ ಮುಖ್ಯಮಂತ್ರಿಗಳಿಗೆ ಅನ್ನೋದು ಮೊದಲ
ಮೂಲ ಪ್ರಶ್ನೆಯಾಗಿತ್ತು. ಜೊತೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ರಾಜ್ಯಪಾಲರಿಗೆ ಅಧಿಕಾರ ಇದೆಯೋ ಇಲ್ಲವೋ, ಆ ಅಧಿಕಾರ ವ್ಯಾಪ್ತಿ ಏನು, ಇದೊಂದು ಮೂಲ ಪ್ರಶ್ನೆ. ಮೂಡ ಅಕ್ರಮದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು, ಈ ಮೂರು ವಿಚಾರದ ಬಗ್ಗೆ ಸುದೀರ್ಘ ಒಂದು ಮುಕ್ಕಾಲು ಗಂಟೆಯವರೆಗೆ ವಾದ ಮಂಡನೆಯನ್ನು ಮಾಡಿದರು ಕೆ ಜಿ ರಾಘವನ್. ಮೊದಲನೇದಾಗಿ 17A ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ. ಸಿದ್ದರಾಮಯ್ಯನವರ ವಾದ ಏನು ಅಂದರೆ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಮುಖ್ಯಮಂತ್ರಿಗಳಿಗೆ ಇಲ್ಲಿ ಅನ್ವಯ ಆಗೋದಿಲ್ಲ, ರಾಜ್ಯಪಾಲರು 17A ಕೆಳಗಡೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಬರೋದಿಲ್ಲ ಅನ್ನೋದು ಪ್ರಮುಖವಾದಂಥ ವಾದ. ಆದರೆ ಮೊನ್ನೆ SG ತುಷಾರ್ ಮೆಹ್ತಾ, ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗಳ ಪರವಾದಂಥ ವಕೀಲರು, ಅವರು ಕೂಡ ಸುದೀರ್ಘವಾಗಿ ವಾದ ಮಂಡನೆ ಮಾಡಿದರು. ತಮ್ಮ ವಾದದಲ್ಲೂ ಕೂಡ ಈ 17A ಇದ್ರ ಬಗ್ಗೆ ಬಹಳ ಪ್ರಮುಖವಾಗಿ, ಭಾಳ ಗಾಢವಾಗಿ, ಭಾಳ ಗಟ್ಟಿಯಾಗಿ ಅವರು ಕೂಡ ಧ್ವನಿ ಎತ್ತಿದ್ರು, ವಾದ ಮಂಡನೆಯನ್ನು ಮಾಡಿದರು. ಈ 17A ಇರೋದೆ, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಇರೋದೆ, ಸಾರ್ವಜನಿಕ ಜೀವನದಲ್ಲಿ ಅಥವಾ ಸಾರ್ವಜನಿಕ ಆಡಳಿತದ ಜೀವನದಲ್ಲಿ ಪಾರದರ್ಶಕತೆ ತರೋದಕ್ಕೆ, ಸ್ವಚ್ಛತೆಯನ್ನು ತರೋದಕ್ಕೆ. ಹಾಗಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಒಂದು ದೂರು ಕೇಳಿ ಬಂದಾಗ ಅದಕ್ಕೆ ಪೂರ್ವ ಅನುಮತಿ ಬೇಕು, ಪೊಲೀಸರು ಅನುಮತಿಯನ್ನು ಕೊಡಬೇಕು, ಅವರ ವಿರುದ್ಧ ತನಿಖೆ ಆಗಿರಬೇಕು, ಯಾವುದಾದ್ರೂ ತನಿಖಾ ಆಯೋಗದ ರಚನೆ ಆಗಿರಬೇಕು, ಈ ಥರ ಎಲ್ಲ ಇಲ್ಲ ಅಂಥೇಳಿ ಒಂದು 4-5 ತೀರ್ಪುಗಳನ್ನು ಉಲ್ಲೇಖ ಮಾಡಿದ್ರು. ಅಶೋಕ್ ಅನ್ನೋ ಒಂದು ತೀರ್ಪು, ಸುಪ್ರೀಂ ಕೋರ್ಟ್ನಲ್ಲಿ ಬಂದಂಥ ಒಂದು ತೀರ್ಪು, ಆ ಕೇಸನ್ನು ಕೂಡ ಉಲ್ಲೇಖ ಮಾಡಿದ್ರು. ಮಧ್ಯಪ್ರದೇಶದ ಒಂದು ಕೇಸನ್ನು ಕೂಡ ಉಲ್ಲೇಖ ಮಾಡಿದ್ರು. ಅವ್ರು ಹೇಳ್ತಾರೆ, ಮುಖ್ಯಮಂತ್ರಿಗಳ ವಿರುದ್ಧ ಈ ರೀತಿಯ ಪ್ರಕರಣಗಳು, ದೂರುಗಳು ಕೇಳಿ ಬಂದಾಗ ಒಂದು ಸಣ್ಣ ಡೌಟ್ ಬಂದರೂ ಸಾಕು ಅಂತ ರಾಜ್ಯಪಾಲರಿಗೆ, ಇಲ್ಲಿ ಏನೋ ಆಗಿದೆ ಅನ್ನೋ ಡೌಟ್ ಬಂದರೂ ಸಾಕು, ಅದನ್ನು ತನಿಖೆಗೆ ವಹಿಸ್ಬೋದು, ತನಿಖೆ ಮಾಡಲಿ, ಎಲ್ಲನೂ ತನಿಖೆಯಲ್ಲಿ ಗೊತ್ತಾಗುತ್ತೆ, ಆರೋಪಿ ಅಂತ ಹೇಳೋದಲ್ಲ, ತನಿಖೆಗೆ ವಹಿಸೋದು ಮಾತ್ರ. ಸೊ 17A ಕೆಳಗಡೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲೂಬಹುದು, ಕೊಡುವ ಪ್ರಾವಿಷನ್ ಇದೆ ಅಂತ ಅವರ ವಾದ ಆಗಿದ್ದಿತ್ತು. ಮುಂದುವರಿಸ್ಕೊಂಡು ಪ್ರಾಸಿಕ್ಯೂಷನ್ ಅನುಮತಿ ಕೊಡೋದಕ್ಕೆ ರಾಜ್ಯಪಾಲರಿಗೆ ಅಧಿಕಾರ ಇದೆಯಾ ಅನ್ನೋ ಪ್ರಶ್ನೆ ಬಂತು. ಈ ಹಿಂದೆ ತುಷಾರ್ ಮೆಹ್ತಾ ಅವರು ಕೂಡ ಭಾಳ ಸುದೀರ್ಘವಾಗಿ ವಾದ ಮಂಡನೆ ಮಾಡಿದರು, ಹೇಗೆ ಬರುತ್ತೆ ರಾಜ್ಯಪಾಲರಿಗೆ ಅಧಿಕಾರ ಅಂತ, ರಾಜ್ಯಪಾಲರಿಗೆ ನೈಸರ್ಗಿಕವಾಗಿ ಬರುವಂಥ ಅಧಿಕಾರ. ಹೀಗಾಗಿ ಮುಂದೆ ವಾದ ಮಾಡ್ತಾ ಮೂಡಾದ ಅಕ್ರಮದ ಬಗ್ಗೆ ಮಾತಾಡಿದ್ರು. ಈ ಹಿಂದಿನ ವಿಚಾರಣೆಯಲ್ಲಿ ನ್ಯಾಯಾಧೀಶರೇ ಕೇಳಿದರು, ಇಷ್ಟೆಲ್ಲ ವಾದ ಆಯಿತು, ಪ್ರತಿವಾದ ಆಯಿತು, ಇಡೀ ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನು, ಆರೋಪ ಕೇಳಿ ಬಂದಿರೋದು ಮುಖ್ಯಮಂತ್ರಿಗಳ ವಿರುದ್ಧ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಮುಖ್ಯಮಂತ್ರಿಗಳ ವಿರುದ್ಧ, ಆದರೆ ಮುಖ್ಯಮಂತ್ರಿಗಳ ಪಾತ್ರ ಏನು ಇಲ್ಲಿ, ನ್ಯಾಯಾಧೀಶರು ಕೇಳಿದಂಥ ಪ್ರಶ್ನೆ. ಅದಕ್ಕೆ ರಾಘವನ್ ಇವತ್ತು ತಮ್ಮ ವಾದದಲ್ಲಿ ಉತ್ತರವನ್ನು ಕೊಟ್ಟರು. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಹಿಂದೆ ಅಭಿಷೇಕ್ ಮನು ಸಿಂಘ್ವಿ ಹೇಳಿದ್ದು 1992 2021 ಈ ಇಡೀ ಪ್ರಕರಣ ಆಗಿದೆ, ಪ್ರಕ್ರಿಯೆಗಳು ನಡೆದಿದ್ದಾವೆ. ಅದರಲ್ಲಿ 1992 ಭೂಸ್ವಾಧೀನ ಪ್ರಕ್ರಿಯೆ ಆಗಿದೆ ಮೂಡಾದಿಂದ. 2004 ಜಮೀನು ಖರೀದಿ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಮುಖ್ಯಮಂತ್ರಿಗಳಿಗೆ, ಅಂದರೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಾಮೈದ ಆಗ್ತಾರೆ. ಭೂಮಿ ಖರೀದಿ ಮಾಡಿಕೊಂಡು ಮುಂದೆ ಅವರು ಪಾರ್ವತಿ ಮುಖ್ಯಮಂತ್ರಿಗಳ ಪತ್ನಿಗೆ ಅದನ್ನು ದಾನಪತ್ರದಲ್ಲಿ ಕೊಡ್ತಾರೆ. ಅದಾದ ನಂತರ 2015 ಮತ್ತೆ ನಮಗೆ ಪರಿಹಾರ ಬೇಕು ಅಂತ ಕೇಳ್ತಾರೆ. ಈ ಥರದೆಲ್ಲ ಘಟನಾವಳಿಗಳು ನಡೀತಾ ಹೋಗುತ್ತೆ. ಪ್ರಮುಖವಾಗಿ ಗಮನಿಸಬೇಕಾಗಿದ್ದು 1992 ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿ ಇರಲಿಲ್ಲ. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನು ಬಳಸಿಲ್ಲ, ಪ್ರಭಾವವನ್ನು ಬೀರಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ವಾದ. ಆದರೆ ಇವತ್ತು ರಾಘವನ್ ತಮ್ಮ ವಾದದಲ್ಲಿ ಹೇಳ್ತಾ ಬರ್ತಾರೆ, ಕೆಸರೆ ಗ್ರಾಮದಲ್ಲಿದ್ದ ಜಾಗ ನಿಂಗ ಎಂಬಾತನಿಗೆ ಸೇರಿತ್ತು. 1998 ಮೂಡ ಭೂಸ್ವಾಧೀನ ಪಡಿಸ್ಕೊಂಡಾಗ ಕೊನೆಯದಾಗಿ ಈ ಭೂಮಿಯ ಮಾಲೀಕರಾಗಿದ್ದಿದ್ದು ನಿಂಗ ಅಂತ. ಕೊನೆಯದಾಗಿ 1998 ನಿಂಗ ಅವರಿಂದ ಮೂಡ ಭೂಸ್ವಾಧೀನ ಪಡಿಸ್ಕೊಳ್ಳುತ್ತೆ 3 ಎಕರೆ 16 ಗುಂಟೆ ಜಮೀನನ್ನು. ಆಗ ಅದು ಮೂಡಾದ ಆಸ್ತಿಯಾಗತ್ತೆ. ಮೂಡ ಪರಿಹಾರವನ್ನು ಕೂಡ ಕೊಡುತ್ತೆ. ಎಷ್ಟು? ಅಷ್ಟೂ ಜಮೀನಿಗೆ 324,000. 1998 ಪರಿಹಾರ ನಿಗದಿಯಾಗಿದ್ದೆಷ್ಟು? 334,000. ಜಮೀನು ನೋಟಿಫಿಕೇಷನ್ ಆದ ದಿನ ಭೂಮಿ ನಿಂಗನ ಹೆಸರಲ್ಲಿ ಇತ್ತು, ಕೊನೆಯದಾಗಿದ್ದಿತ್ತು. ಅಲ್ಲಿಂದ ಅದು ಮೂಡಾದಲ್ಲೇ ಇತ್ತು, ಮೂಡಾ ಜಮೀನು. 2004 ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಈ ಭೂಮಿಯನ್ನು ಖರೀದಿ ಮಾಡ್ತಾರೆ. ಆಗ ಮೂಡಾದ ಜಮೀನೇ ಆಗಿತ್ತು ಇದು. ಆದರೂ ಇವರು
ಈ ನಿಂಗಾ ಅಂತ ಹೇಳದ್ನಲ್ಲ, ಆ ನಿಂಗಾನ ಮೂರನೇ ಮಗ, ಅವರಿಂದ ದೇವರಾಜು ಅಂತ ಅವರಿಂದ ಈ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಅಂತ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸೃಷ್ಟಿ ಮಾಡ್ತಾರೆ. ಇದ್ದಿದ್ದೇ ಮೂಡಾದ ಜಮೀನು. ಮೂಡಾದ ಜಮೀನನ್ನು ಈ ನಿಂಗನ ಮೂರನೇ ಮಗನಿಂದ ಹೇಗೆ ಖರೀದಿ ಮಾಡೋಕ್ಕೆ ಸಾಧ್ಯ? ಖರೀದಿ ಮಾಡಿದ್ದಾರೆ, ಆ ರೀತಿ ದಾಖಲೆಗಳಿದ್ದಾವೆ. ಆಯಿತು, 2004 ಸಿದ್ದರಾಮಯ್ಯನವರು ಭಾಮೈದ ಮೂಡಾದ ಜಮೀನನ್ನು ಯಾರೋ ಮಾಲೀಕರಲ್ಲದೇ ಇರುವವರ ಹೆಸರಲ್ಲಿ ಖರೀದಿ ಮಾಡಾಯಿತು. ಮಲ್ಲಿಕಾರ್ಜುನ ಸ್ವಾಮಿ ಜಮೀನನ್ನು ಖರೀದಿ ಮಾಡ್ತಾರೆ. ಅರ್ಜಿದಾರರ ಭಾಮೈದ ದಾನಪತ್ರ ರಿಜಿಸ್ಟರ್ ಮಾಡ್ತಾರೆ. ಆ ದಾನಪತ್ರದ ಮೂಲಕ 2010 ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಇವರಿಗೆ ದಾನವಾಗಿ ಇಷ್ಟೂ ಜಮೀನನ್ನು ಕೊಡ್ತಾರೆ. ಜಮೀನು ಯಾರ್ದು? ಮೂಡಾದು. ಇವರು ಹೇಳ್ತಾ ಇರೋದೇನು, ನಾವು ಖರೀದಿ ಮಾಡಿರುವ ಜಮೀನು ಅಂತ. ಹೈಪೋಥೆಟಿಕ್ಸ್ ಇಟ್ಕೊಳ್ಳೋಣ, ಎಲ್ಲಾದರೂ ಈ ನಿಂಗಾನ ಮಗ ಇದ್ದಾರಲ್ಲ ದೇವರಾಜು, ಅವ್ರದ್ದೇ ಜಮೀನು ಅಂತ ಇಟ್ಕೊಳ್ಳೋಣ. ಈ ನಿಂಗನಿಗೆ 3 ಮಕ್ಕಳಿದ್ರು, ಪಿತ್ರಾರ್ಜಿತ ಆಸ್ತಿ 3 ಹಂಚಿಕೆ ಆಗಬೇಕಲ್ವಾ? ಇದೊಂದು ಪ್ರಶ್ನೆ ಇದೆ. ಹಂಚಿಕೆ ಆಗಿಲ್ಲ ಇವ್ರ ಪ್ರಕಾರ. ಆಯಿತು, 2010 ಪಾರ್ವತಿಯವರ ಹೆಸರಿಗೆ ಬಂತು. ಅದೇ ಮೂಡಾದ ಜಮೀನನ್ನು ಭೂ ಪರಿವರ್ತನೆ ಮಾಡಿಕೊಳ್ತಾರೆ. ಕೃಷಿ ಭೂಮಿಯಿಂದ ಭೂ ಪರಿವರ್ತನೆ ಮಾಡಿಕೊಳ್ತಾರೆ. 2010 ರಿಜಿಸ್ಟ್ರೇಷನ್ ಆಗುತ್ತೆ ಮೂಡಾದ ಜಮೀನು. ಹೇಳ್ತಿರೋದೇನು, ಖರೀದಿ ಮಾಡಿದ್ದೀವಿ ಅಂತ. 2015 50-50 ಅನುಪಾತದಲ್ಲಿ ನಮಗೆ ಪರಿಹಾರ ಸಿಗಬೇಕು ಅಂತ ಮುಖ್ಯಮಂತ್ರಿಗಳ ಪತ್ನಿ ಸಾಮಾನ್ಯ ಪ್ರಜೆಯ ರೀತಿಯಲ್ಲಿ ಸರ್ಕಾರದ ಮುಂದೆ ಒಂದು ಅಪ್ಲಿಕೇಶನನ್ನು ಹಾಕ್ಕೊಡ್ತಾರೆ. 50-50 ಅನುಪಾತದಲ್ಲಿ ನಮಗೆ ಪರಿಹಾರ ಕೊಡಬೇಕು ಅಂತ ಸಾಮಾನ್ಯ ವ್ಯಕ್ತಿ ಅರ್ಜಿ ಹಾಕಿದ ರೀತಿಯಲ್ಲೇ ಇವರು ಅರ್ಜಿ ಹಾಕ್ತಾರೆ. ಇಲ್ಲಿ CM ಪತ್ನಿ ಆಗಿರೋದ್ರಿಂದ ಯಾವುದೇ ವಿಶೇಷವಾಗಿ ಗಮನ ಹರಿಸೋದಿಲ್ಲ. ಈ ಭೂಮಿ ಯಾರ್ದು, ಭೂಮಿಯ ಮಾಲೀಕರು ಯಾರು, ಸ್ಟೇಟಸ್ ಏನು, ಮ್ಯೂಟೇಷನ್ ಸ್ಟೇಟಸ್ ಏನು, ಇದನ್ನ ಯಾವುದು ನೋಡೋದಕ್ಕೆ ಹೋಗೋದಿಲ್ಲ. 2004 ಮ್ಯೂಟೇಷನ್ ಸ್ಟೇಟಸ್ಸು, ಇಡೀ ಭೂಮಿಯ ಹಕ್ಕು ಮೂಡಾದ ಹೆಸರಿನಲ್ಲಿರುತ್ತೆ. ಆದರೆ ಖರೀದಿ ಮಾಡಿದ ಯಾರು? ಈ ಮಲ್ಲಿಕಾರ್ಜುನ್ ಅನ್ನೋರು. 2015 ನಿಯಮ ಪ್ರಕಾರ 50-50 ಫಾರ್ಮುಲಾದಲ್ಲಿ ಸೈಟ್ ಕೊಡ್ತಾರೆ. 2017 50-50 ಫಾರ್ಮುಲಾದ ಅಡಿಯಲ್ಲಿ ಸೈಟ್ ಕೊಡ್ಬೋದು ಅಂತಾಗತ್ತೆ. ವಿಶೇಷ ಅಂದರೆ ಇಲ್ಲಿ ಮುಖ್ಯಮಂತ್ರಿಗಳ ಅಧಿಕಾರ ದುರ್ಬಳಕೆ ಎಲ್ಲ ಆಯಿತು ಅಂತ ಕೇಳ್ಬೋದು ನೀವು. 98 ಭೂಸ್ವಾಧೀನ ಆಯ್ತಲ್ಲ, ಆಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದರು. ಈಗಿನ ಮುಖ್ಯಮಂತ್ರಿಗಳು ಆಗ ಉಪಮುಖ್ಯಮಂತ್ರಿಗಳಾಗಿದ್ದರು. 2004 ಮೂಡಾದ ಜಮೀನನ್ನು ಖರೀದಿ ಮಾಡ್ತಾರಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಬಾಮೈದ, ಆಗ ಇದೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗಿದ್ದರು. 2015 ಪಾರ್ವತಿಯವರು ಮುಖ್ಯಮಂತ್ರಿಗಳ ಪತ್ನಿ ಅರ್ಜಿ ಹಾಕ್ತಾರಲ್ಲ ನಮಗೆ ಪರಿಹಾರ ಕೊಡಿ ಅಂತ, ಈ ಮುಖ್ಯಮಂತ್ರಿಗಳು ಆ ಅವಧಿಯಲ್ಲೂ ಮುಖ್ಯಮಂತ್ರಿಗಳಾಗಿದ್ದರು. 2017 ಭೂಮಿ ಕೊಡ್ಬೋದು ಇವರಿಗೆ ಅಂತ ಗ್ರ್ಯಾಂಟ್ಸ್ ಬಂತಲ್ಲ, ಆಗ ಇದೇ ಮುಖ್ಯಮಂತ್ರಿಗಳು ಆಗಿನ ಮುಖ್ಯಮಂತ್ರಿಗಳು ಆಗಿದ್ದರು. ಅಧಿಕಾರ ದುರ್ಬಳಕೆ ಎಲ್ಲ ಆಯಿತು ಅಂತ KG ರಾಘವನ್ ಇವತ್ತು ಸುದೀರ್ಘವಾಗಿ ವಾದ ಮಂಡನೆ ಮಾಡಿದ್ರು. ಅದರಲ್ಲೂ ಭಾಳ ಇಂಟ್ರೆಸ್ಟಿಂಗು, 1998 ಭೂಸ್ವಾಧೀನ ಆಗಿತ್ತು. 98 ಭೂಸ್ವಾಧೀನಕ್ಕೆ 98 ನಿಯಮ ಏನು ಹೇಳುತ್ತೆ, ಭೂಸ್ವಾಧೀನದ ಪರಿಹಾರದ ನಿಯಮ, ಆ ಪರಿಹಾರದ ನಿಯಮದ ಅನ್ವಯ ಪರಿಹಾರ ಕೊಡಬೇಕು. ಆಗ ಇದ್ದಿದ್ದು 334,000 ಪರಿಹಾರ ನಿಗದಿಯಾಗಿದ್ದಿತ್ತು. ಕೊಟ್ಟಿದ್ದೆಷ್ಟು? 14 ಸೈಟ್ಗಳನ್ನು. 2014 ಇಡೀ ನಿಯಮವನ್ನು ತಿದ್ದುಪಡಿ ಮಾಡ್ತಾರೆ. 50-50 ನಿಯಮ ಅಂತ ತರ್ತಾರೆ 2014. ತಂದ ನಂತರವೇ 2015 ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ನಮಗೆ ಪರಿಹಾರ ಕೊಡಿ ಅಂತ ಅರ್ಜಿ ಸಲ್ಲಿಕೆ ಮಾಡ್ತಾರೆ. ಈ ಕ್ರೊನಾಲಜಿಯನ್ನು ಗಮನಿಸಿ, ಈ ಡೇಟ್ಗಳನ್ನು ಗಮನಿಸಿ, ಆಯಾಯ ಡೇಟ್ಗಳಲ್ಲಿ ಆಯಾಯ ಕ್ರೊನಾಲಜಿಯಲ್ಲಿ ಸಿದ್ದರಾಮಯ್ಯನವರು ಈಗ ದೂರದವರು ಪೆಟಿಷನರ್, ಇವರು ಯಾವ್ಯಾವ ಹುದ್ದೆಯಲ್ಲಿದ್ದರು ಅಂತ ಅದನ್ನು ಗಮನಿಸಿ. ನಿಜಕ್ಕೂ ಇಲ್ಲಿ ಅಧಿಕಾರ ದುರುಪಯೋಗ ಆಗಿದೆಯಾ, ಅಧಿಕಾರ ದುರುಪಯೋಗ ಆಗಿಲ್ವಾ, ಹೈಕೋರ್ಟ್ ತೀರ್ಮಾನ ಮಾಡಬೇಕು. ಕೊನೆಯದಾಗಿ, ರಾಘವನ್ ಅವರ ವಾದ ಆಯಿತು, ನಂತರ ಸರ್ಕಾರದ ಪರವಾಗಿ AG ವಾದ ಮಂಡನೆ ಮಾಡಬೇಕಾಗಿತ್ತು, ಅವರು ತಯಾರಾಗಿರಲಿಲ್ಲ, ಹಾಗಾಗಿ ಮುಂದಿನ ದಿನಾಂಕವನ್ನು ಕೊಟ್ಟಿದ್ದಾರೆ 9. ಮತ್ತೊಮ್ಮೆ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಸೊ ಎಲ್ಲ ವಿಚಾರಣೆ ಆದ ನಂತರ, ಈ ಹಬ್ಬ ಎಲ್ಲ ಕಳೆದ ನಂತರ, ಈ ವಿಚಾರದಲ್ಲಿ, ಈ ಮೂಡಾ ಪ್ರಕರಣದಲ್ಲಿ ತೀರ್ಪು ಬರುವಂಥ ಸಾಧ್ಯತೆ ಇದೆ. ಗೊತ್ತಿಲ್ಲ ತೀರ್ಪು ಏನಾಗುತ್ತೆ ಅಂತ. ಇವತ್ತು ಮುಖ್ಯಮಂತ್ರಿಗಳು ಗಾಬರಿಯಾಗಿದ್ದು ನೋಡಿದ್ರೆ ಯಾಕೋ ಸ್ವಲ್ಪ
ದಾಲ್ ಮೇ ಕುಚ್ ಕಾಲಾ ಹೇ ಅಂತ ಅನ್ಸುತ್ತೆ. ಇವತ್ತು ಅವರ ಪ್ರೋಗ್ರಾಮ್ಸ್ ಇದ್ವು, ಎಲ್ಲವನ್ನ ಅವರು ಸ್ಥಗಿತ ಮಾಡಿದರು. ನಾಳೆ ಏಕಾಏಕಿಯಾಗಿ ಮೈಸೂರಿಗೆ ಹೋಗ್ತಾ ಇದ್ದಾರಂತೆ, ಏನು ಕಾರಣ ಅಂತ ಗೊತ್ತಿಲ್ಲ. ಅದ್ರ ಜೊತೆಗೆ ಈ ಮೂಡ ಕೇಸ್ಗಳು ಅಕ್ರಮ ಆದಂಥ ಸಂದರ್ಭದಲ್ಲಿ ಒಬ್ಬರು ಸಸ್ಪೆಂಡ್ ಆಗಿದ್ರಲ್ಲ, ಜಿ ಟಿ ದಿನೇಶ್ ಕುಮಾರ್ ಅವರನ್ನು ಏಕಾಏಕಿಯಾಗಿ ಹಾವೇರಿ ವಿವಿಯ ಕುಲ ಸಚಿವರನ್ನಾಗಿ ನೇಮಕ ಮಾಡಾಗಿತ್ತು ಸರ್ಕಾರ. ಅಲ್ಲ ರೀ, ಇಂಥ ಭ್ರಷ್ಟಾಚಾರದ ಪ್ರಕರಣ, ಇದರಲ್ಲಿ ಸಿಕ್ಕಾಕೊಂಡಿರುವಂಥ ಒಬ್ಬರನ್ನು, ಸರ್ಕಾರಿ ಅಧಿಕಾರಿಯನ್ನು, ಅದು ಹೇಗೆ ಕುಲ ಸಚಿವ ಮಾಡಿಬಿಟ್ರಲ್ಲ ಇವರು, ಪ್ರಮೋಷನ್ ಆಗಾದರೆ ಇದು, ಈ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಆರೋಪ ಹೊತ್ತಂಥವರೆಲ್ಲ ಪ್ರಮೋಷನ್ ಆಗಾದರೆ ಅಂತ ನಾವು ಮಾತಾಡ್ಕೊಂಡಿದ್ವಿ, ಮೊನ್ನೆಯಷ್ಟೇ ಮಾತಾಡಿದ್ವಿ. ಈಗ ಗವರ್ನರ್ ಅವರ ಆದೇಶದ ಮೇರೆಗೆ ಸರ್ಕಾರ ಈ ಕುಲ ಸಚಿವರನ್ನು, ಅವರ ನೇಮಕವನ್ನು, ನೇಮಕಾತಿಯನ್ನು ರದ್ದುಪಡಿಸಿದ್ದಾರೆ. ಸೊ ಇದು ಮೂಡ ಪ್ರಕರಣದಲ್ಲಿ ಮೊದಲ ವಿಕೆಟ್ ಪತನ ಅಂತ ಹೇಳ್ಬೋದು. ಈ ಹಿಂದೆ ವಾಲ್ಮೀಕಿ ಪ್ರಕರಣದಲ್ಲಿ ಒಬ್ಬರು ಸಚಿವರು ರಾಜೀನಾಮೆ ಕೊಟ್ಟಿದ್ದರು, ಅದು ಆ ಪ್ರಕರಣದಲ್ಲಿ ಮೊದಲ ವಿಕೆಟ್, ಇದು ಮೂಡ ಪ್ರಕರಣದಲ್ಲಿ ಈ ಮೊದಲ ವಿಕೆಟ್ ಅಂತ ಆಗಿರ್ಬೋದು. ಮುಂದೆ ನೋಡೋಣ ಹೈಕೋರ್ಟ್ ಏನು ಹೇಳುತ್ತೆ, ತೀರ್ಪು ಏನು ಹೇಳುತ್ತೆ, ನಿಜಕ್ಕೂ ಇದು ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಆಗುತ್ತಾ, ಕಾದು ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.